ನಗರದಲ್ಲಿರುವ ಎಪಿಎಂಸಿ ಹಾಗೂ ಜೈ ಕಿಸಾನ್ ಎರಡು ಮಾರ್ಕೆಟ್ಗಳಿಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡಲು ಅವಕಾಶವಿದ್ದು, ವ್ಯಾಪಾರಸ್ಥರು ಪರಸ್ಪರ ಸಹಕಾರ ಮತ್ತು ಸೌಹಾರ್ದತೆಯಿಂದ ವ್ಯಾಪಾರ ವಹಿವಾಟುಗಳನ್ನು ನಡೆಸಿಕೊಂಡು ಹೋಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಲಹೆ ನೀಡಿದ್ರು. ಮೀಟಿಂಗ್ ಎರಡು ಎಪಿಎಂಸಿ, ಒಂದು ಖಾಸಗಿ, ಒಂದು ಸರ್ಕಾರಿ, ಬಹಳ ದಿನಗಳಿಂದ ಸಮಸ್ಯೆ ಇತ್ತು. ಅದಕ್ಕೆ ಇವತ್ತು ಒಂದು ಸಂಧಾನ ಮಾಡಿ ಪ್ರಯತ್ನ ಮಾಡಿದ್ವಿ. ಎರಡು ಪಾರ್ಟಿ ಒಪ್ಪಿದ್ದಾರೆ, ಎರಡು ಕಿಸಾನ್ ಮತ್ತು ಎಪಿಎಂಸಿ. ಸೊ ಒಂದು ತಿಂಗಳವ್ರು ಟೈಮ್ ಕೊಟ್ಟಿದ್ದೀವಿ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದರಿಂದ ಏನು ಆಗೋ ಪರಿಣಾಮಗಳಂತ ಚರ್ಚೆ ಮಾಡಲಿಕ್ಕೆ ಒಂದು ತಿಂಗಳ ಟೈಮ್ ಕೊಟ್ಟಿದ್ವಿ. ಸೊ ಇಬ್ರು ಹಂಚಿಕೆ ಮೇಲೆ ವ್ಯಾಪಾರ ಮಾಡೋದಕ್ಕೆಲ್ಲ ಒಂದು ಸೂತ್ರ ಹಾಕಿದ್ವಿ. ಅದು ನೋಡೋಣ, ಇವತ್ತು ಹೇಳಿದ್ವಿ, ಒಂದು ತಿಂಗಳ ಟೈಮ್ ಕೊಟ್ಟಿದ್ವಿ, ನಂತರ ಮತ್ತೆ ಸಭೆ ಮಾಡ್ಕೊಳ್ತೀವಿ. ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಲಾಗಿದ್ದ ಎಪಿಎಂಸಿ ಹಾಗೂ ಜೈ ಕಿಸಾನ್ ಮಾರುಕಟ್ಟೆಗಳ ವರ್ತಕರ ಸಭೆಯಲ್ಲಿ ಅವರು ಮಾತನಾಡಿದ್ರು. ಎಪಿಎಂಸಿ ಮಾರುಕಟ್ಟೆಯನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿದೆ. ಆದ್ರೆ ಹೊಸದಾಗಿ ಜೈ ಕಿಸಾನ್ ಮಾರುಕಟ್ಟೆ ಆರಂಭಿಸಿರೋದ್ರಿಂದ ಎಪಿಎಂಸಿ ಮಾರುಕಟ್ಟೆ ನಷ್ಟ ಅನುಭವಿಸುತ್ತಿದೆ. ಆದ್ದರಿಂದ ಇದಕ್ಕೆ ಜೈ ಕಿಸಾನ್ ಮಾರುಕಟ್ಟೆ ಸಹಕಾರ ಅವಶ್ಯಕವಾಗಿದೆ ಎಂದು ಹೇಳಿದ್ರು. ಸಮಯ ನಿಗದಿ ಮಾಡಿದ್ರೆ ಎರಡು ಮಾರುಕಟ್ಟೆ ವ್ಯಾಪಾರ ವಹಿವಾಟು ಕುಂಠಿತವಾಗುವುದು. ಆದ್ದರಿಂದ ಎರಡು ಮಾರುಕಟ್ಟೆಯವರು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಸಮಸ್ಯೆ ಹೆಚ್ಚಾದ್ರೆ ಇನ್ನೊಂದು ಬಾರಿ ಸಭೆ ನಡೆಸಿ ಅಗತ್ಯ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ರು. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆಸಿಫ್ ಸೇಠ್, ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ, ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹಾಗೂ ಎಪಿಎಂಸಿ ಹಾಗೂ ಜೈ ಕಿಸಾನ್ ಎರಡು ಮಾರ್ಕೆಟ್ ವ್ಯಾಪಾರಸ್ಥರು, ಸದಸ್ಯರು ಹಾಗೂ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು.